ವಿಶ್ವನಾಥ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕಾಗಿನೆಲೆ ಶ್ರೀಗಳು ರಿಯಾಕ್ಟ್ ಮಾಡಿದ್ದಾರೆ. ಆನೆ ತನ್ನ ತಲೆ ಮೇಲೆ ತಾನೇ ಮಣ್ಣು ಹಾಕಿಕೊಳ್ಳುತ್ತೆ, ಅದೇ ರೀತಿ ವಿಶ್ವನಾಥ್ ಕೂಡ ಮಾಡಿಕೊಳ್ತಿದ್ದಾರೆ. ವಿಶ್ವನಾಥ್ ಆಕ್ಷೇಪಕ್ಕೆ ಕಾಗಿನೆಲೆ ಶ್ರೀಗಳು ತಿರುಗೇಟನ್ನ ಕೊಟ್ಟಿದ್ದಾರೆ. ನನಗೆ ಅನ್ಯಾಯವಾದಾಗ ಎಲ್ಲಿದ್ರಿ ಅಂತ ಪ್ರಶ್ನೆಯನ್ನ ಮಾಡಿದ್ರು ವಿಶ್ವನಾಥ್ ಅವರು. ಹೀಗಾಗಿ ದೇವೇಗೌಡರು ಘಟಸರ್ಪ ಅಂತ ಕೂಡ ವಿಶ್ವನಾಥ್ ಅವರು ಹೇಳಿದ್ರು. ಸಿದ್ದರಾಮಯ್ಯ ಘಟಸರ್ಪದ ಪಕ್ಕ ನಿಂತಿರೋ ಕಪ್ಪೆ ಅಂತ ಕೂಡ ಹೇಳಿದ್ರು. ವಿಶ್ವನಾಥ್ ಕಾಗಿನೆಲೆ ಶ್ರೀಗಳ ಸ್ಫೋಟಕ ಸುದ್ದಿಗೋಷ್ಠಿಯಲ್ಲಿ ಈ ರೀತಿಯಾಗಿ ವಿಶ್ವನಾಥ್ ವಿರುದ್ಧವಾಗಿ ಕೂಡ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಅವರ ಬಗ್ಗೆ ಗೌರವ ಇದೆ, ಅಭಿಮಾನ ಇದೆ, ಆದರೆ ವೈಯಕ್ತಿಕ ಸಮಸ್ಯೆಗಳು ಇರೋದಕ್ಕೆ ಈ ರೀತಿಯಾಗಿ ಮಠವನ್ನ ಆರೋಪ ಮಾಡೋದು ತಪ್ಪು ಅಂತ ಕೂಡ ಹೇಳ್ತಿದ್ದಾರೆ. ಸ್ವಾಮೀಜಿ ನೀವೇನ್ ಹೇಳ್ತೀರೋ ನಾವು ಅದನ್ನ ಕೇಳ್ತೇನೆ, ಆದ್ರೆ ವಿಶ್ವನಾಥ್ ಅವರಿಗೆ ಪಕ್ಷದ ಪರವಾಗಿ, ಪಕ್ಷಕ್ಕೆ ವಿರೋಧವಾಗಿ, ನಮ್ಮ ವಿರುದ್ಧವಾಗಿ ಎಲ್ಲೂ ಹೇಳಿಕೆ ಕೊಡಬೇಡಿ ಅಂತಂದು ಹೇಳ್ರಿ. ನೀವೇನ್ ಹೇಳ್ತೀರೋ ಅವ್ರಿಗೆ ನಾವು ಮಾಡಕ್ ತಯಾರಿದೀವಿ ಅನ್ನುವಂತಹ ಮಾತನ್ನು ಕೂಡ ಸಿದ್ದರಾಮಯ್ಯ ನಮಗೆ ಭರವಸೆ ಕೊಟ್ಟಿದ್ರು. ಇವರು ಪದೇ ಪದೇ ಮಾಧ್ಯಮಗಳ ಮುಂದೆ ಬಂದು ಪಕ್ಷಕ್ಕೆ ಬೈಯುವಂತದ್ದು, ಸಿದ್ದರಾಮಯ್ಯನವರಿಗೆ ಬೈಯುವಂತದ್ದು, ಅವರು ಮಾಡ್ಕೊಂಡಂತ ಸ್ವಯಂಕೃತ ಅಪರಾಧವನ್ನ ಸಮಾಜದ ಮೇಲೆ ಹಾಕೋದು ಬಹಳ ದೊಡ್ಡ ತಪ್ಪು ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಯಾರಿಗೆ ಅಧಿಕಾರ ಐತೆ ಅಲ್ಲ, ಇವಾಗ ಯಾರಿಗೆ ಅಧಿಕಾರ ಇದೆ ಅಲ್ಲ, ಯಾರಿಗೆ ಅಧಿಕಾರ ಇದೆ ಅಲ್ಲ, ಇವತ್ತ ಕುಮಾರಸ್ವಾಮಿಗೆ ಅಧಿಕಾರ ಐತೆ. ನಾನು ಕುಮಾರಸ್ವಾಮಿ ಪರವಾಗಿ ಮಾತಾಡ್ಲಿಲ್ವಲ್ಲ, ಸ್ವಾಮೀಜಿ ಅಧಿಕಾರ ಇರೋ ಕಡೆ ವಾಲ್ತಾರೆ ಅನ್ನೋದ್ರೆ ಅದಕ್ಕೆ ಸಿದ್ದರಾಮಯ್ಯ ಏನ್ ಅಧಿಕಾರ ಐತಿ? ಅದೆಲ್ಲ ಶುದ್ಧ ಸುಳ್ಳು. ನಾವು ತೋರಿಸಿಲ್ವಲ್ಲ ರಾಜಕಾರಣದಲ್ಲಿ, ನಮ್ಮ ಮೂಗು ತೋರಿಸಿಲ್ಲ, ತೋರ್ಸೋಕೆ ಹೋಗೋದಿಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯವನ್ನ ಕೇಳುವಂತ ನನ್ನ ಧರ್ಮ ಐತಿ, ನಾನು ಕೇಳಕ್ ಹಚ್ಚಿದ್ದೀನಿ. ನನ್ನ ಜೊತೆ ಇನ್ನೂ ಸಂಪರ್ಕದಲ್ಲಿಲ್ಲ, ಮಾತಾಡಿ ಸಾಕಷ್ಟು ಬರ್ತಿರ್ತಾರ, ಅವರು ಬರ್ತಿರ್ತಾರ, ಆತರ ಏನಿಲ್ಲ. ಕಾಗಿನೆಲೆ ಶ್ರೀಗಳ ಹೇಳಿಕೆಗೆ ಶಾಸಕ ವಿಶ್ವನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಶ್ರೀಗಳ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ವಿಶ್ವನಾಥ್ ಅವರು. ಅವರ ಹೇಳಿಕೆಗೆ ತಿರುಗೇಟು ಕೊಡ್ತಾ ಇದ್ದಾರೆ ಅಂದ್ರೆ, ಕಾಗಿನೆಲೆ ಶ್ರೀಗಳು ಯಾವಾಗ ನನ್ನ ಪರ ನಿಂತಿದ್ರೋ ಗೊತ್ತಿಲ್ಲ ಅಂತ ವಿಶ್ವನಾಥ್ ಅವರು ಹೇಳ್ತಿದ್ದಾರೆ. ಹಾಗೇನೆ, ಹೌದು, ದೇವೇಗೌಡರನ್ನ ನಾನು ಘಟಸರ್ಪ ಅಂದಿದ್ದು ನಿಜ, ಆಗಿನ ಕಾಲಘಟ್ಟದಲ್ಲಿ ಆ ರೀತಿ ಮಾತನಾಡಿದ್ದೆ, ಈಗಿನ ಪ್ರಸ್ತುತ ಕಾಲಘಟ್ಟವೇ ಬೇರೆಯಾಗಿದೆ ಅಂತ ಕಾಗಿನೆಲೆ ಶ್ರೀಗಳ ಹೇಳಿಕೆಗೆ ಶಾಸಕ ವಿಶ್ವನಾಥ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಧಾನಸೌಧದ ಬಳಿ ವಿಷ ಸೇವಿಸಿ ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಸಾಲ ಬಾಧೆಯನ್ನ ತಾಳಲಾರದೆ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಗಂಗಾಧರ್ ಅನ್ನುವಂತ ವ್ಯಕ್ತಿ ವಿಷ ಸೇವಿಸಿದ್ದಾರೆ. ಗಂಗಾಧರ್ ಗೌರಿಬಿದನೂರು ತಾಲೂಕಿನ ಜಾಲಹಳ್ಳಿ ನಿವಾಸಿ ಅನ್ನೋದು ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಗ್ರಾಮದವನು ಈತ ಅಂತ ತಿಳಿದು ಬಂದಿದೆ. ಹಾಗೆ ಬೆಂಗಳೂರಿನ ಶಿವಪ್ಪ ಅನ್ನೋರು ಈತನಿಗೆ ಮೋಸ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಈಗ ಗಂಗಾಧರ್ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ, ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ವಿಧಾನಸೌಧದ ಬಳಿ ಈತ ವಿಷವನ್ನ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ದಯವಿಟ್ಟು ನನ್ನ ಮಗನ ಶಿಕ್ಷೆ ಆಗ್ಬೇಕು ಸರ್. ಮಾತು ಮುಂದೆ ಬತ್ತಿ ಸುರೇಶ್ ಬತ್ತಿ ಬಸವರಾಜು ಅಂತ ಅವ್ರು ಇಂತಿದ್ದಾರೆ ನಂದಿನಿ ಅಂತ, ಸಿದ್ದರಾಮಯ್ಯ ನಮ್ಮ ಚಿಗಪ್ಪ ಯಾರು ಎತ್ತಿಂದ ನಮ್ಮ ಅಣ್ಣ ಕಣ ಏನು ಮಾಡ್ಬೇಕಾದ್ರು ಮಾಡಿಸ್ತೀನಿ ಅಂತ ಆಯ್ ಮಾಡ್ತಾರೆ ಸರ್. ಅವರಿಬ್ಬರು ಸೈನ್ ಮಾಡಿರೋ ಚೆಕ್ ನನ್ನ ಹತ್ರ ಜೆರಾಕ್ಸ್ ಎಲ್ಲ ಇದೆ ಸರ್. 2015 ಇವತ್ತು ರಿಕವರಿ ಬಂದರೆ ನಾನು ಸಾಲ ಫಾಲೋ ಮಾಡ್ಕೊಟ್ಟಿರೋದು. ನನಗೆ ಹೊಡಿತೀನಿ ಅಂದರೆ ಭಯ ಇರಲ್ಲ ಸರ್. ಚಿತ್ರ ಹಿಂಸೆ ಕೊಟ್ಟಿದ್ದೇನೆ ಸರ್ ಅವನು, ಮಾನಸಿಕ ಹಿಂಸೆ. ನಾನು ಅದಕ್ಕೆ ಇವತ್ತು ನನ್ನ ಕೈಲಾಗಲ್ಲ ಸರ್. ನಮ್ಮ ದೇವರು ಎಸ್ ಪಿ ಸಾಹೇಬ್ರು ಕಾರ್ತಿಕ್ ರೆಡ್ಡಿ ಅವ್ರು ಕಾಪಾಡಿದ್ರು ಮೊನ್ನೆ ವಿಷ ಕೊಡಿದಾಗ, ಇವತ್ತು ನೀವು ಮಾಡ್ತಾ ಇದ್ದೀರಾ, ನಮ್ಮ ಕಾರ್ತಿಕ್ ರೆಡ್ಡಿ ಸಾಹೇಬ್ರು ಹೇಳಿದ್ರು ಮುಡಿಸ್ತೀನಿ ಅಂತ, ಆದರೂ ಆಗಲಿಲ್ಲ ಸರ್.